ಟೀಚರ್ಗಳು ಪಾಠ ಹೇಳಿಕೊಡುವಾಗ ಪ್ರಶ್ನೆಗಳನ್ನು ಅಥವಾ ಕ್ವಶನ್ಗಳನ್ನು ಕೇಳುತ್ತಾರೆ ಅದು ಒಳ್ಳೆಯದು ಏಕೆಂದರೆ ಅದು ಮಕ್ಕಳಿಗೆ ಕೇವಲ ಮಾಹಿತಿ ಕೊಡುವುದರ ಬದಲು ಆ ಪಾಠದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಪ್ರಾಮುಖ್ಯತೆ ಕೊಡುತ್ತದೆ ಟೀಚರ್ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಅನ್ನುವುದು ತುಂಬಾ ಮುಖ್ಯ ಕೆಲವು ಟೀಚರ್ ಸತ್ಯಾಂಶದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅದಕ್ಕೆ ಮಕ್ಕಳು ಬಾಯಿಪಾಠ ಮಾಡಿರುವ ಉತ್ತರವನ್ನು ಕೊಡುತ್ತಾರೆ ಪ್ರಶ್ನೆ ಮತ್ತು ಉತ್ತರಗಳ ವಿಧಾನದಲ್ಲಿ ಅತಿ ಮುಖ್ಯವಾಗಿ ಯೋಚಿಸುವಂತೆ ವಸಾಹಂಶವನ್ನು ಸೇರಿಸಬಹುದು ಈ ಮೆಥಡ್ ಪ್ರಕಾರ ಟೀಚರ್ ಮಕ್ಕಳಿಗೆ ಹೆಚ್ಚು ಆಳವಾಗಿ ಯೋಚಿಸುವಂತೆ ಪ್ರಶ್ನೆಗಳನ್ನು ಕೇಳಬಹುದು ಮಕ್ಕಳ ಗಮನ ಯೋಚಿಸುವ ಬಗ್ಗೆ ಇರಬೇಕು ಕೇವಲ ಬಾಯಿಪಾಠದಿಂದಲ್ಲ ಉತ್ತರದ ಮೆಥಡ್ ಪ್ರಕಾರ ಮೂರು ರೀತಿಯ ಪ್ರಶ್ನೆಗಳನ್ನು ಕೇಳುವುದರಿಂದ ಮಕ್ಕಳು ಚೆನ್ನಾಗಿ ಪಾಠವನ್ನು ಗಮನಿಸುತ್ತಾರೆ ಮೊದಲನೆಯ ಪ್ರಶ್ನೆ ಪಾಠದ ಸತ್ಯಾಂಶದ ಬಗ್ಗೆ ಕೇಳುತ್ತದೆ ಎರಡನೇ ಪ್ರಶ್ನೆ ಮಕ್ಕಳಿಗೆ ಪಾಠದಲ್ಲಿ ಯೋಚಿಸುವಂತೆ ಮಾಡುತ್ತದೆ ಮೂರನೆಯ ಪ್ರಶ್ನೆಯು ಮಕ್ಕಳಿಗೆ ಪಾಠವು ತಮ್ಮ ಸ್ವಂತ ಜೀವನಕ್ಕೆ ಸಂಬಂಧಿಸಿರಲು ಸಹಾಯ ಮಾಡುತ್ತದೆ ಹೌದು ಮತ್ತು ಇಲ್ಲ ಅಥವಾ ಸತ್ಯಾಂಶದ ಉತ್ತರಗಳು ಬರುವಂತಹ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ಆಳವಾಗಿ ಯೋಚಿಸುವಂತೆ ಪ್ರಶ್ನೆಗಳನ್ನು ಕೇಳಬೇಕು